ಕನ್ನಡಿಗರು ತುಂಬಾ ಜನಕ್ಕೆ ಕನ್ನಡ ಅನ್ನ ಕೊಡೋದು ಅಮ್ಮ ಕ್ಲೋಸ್ ಫ್ರೆಂಡ್. ಆಮೇಲೆ ಒಂಬತ್ತೂವರೆ ಮೇಲೆ ಫಿಲಾಸಫರ್ ಬನಗುಸ್ತಿ. ಈಗ ಅಮ್ಮ ಅಡುಗೆನ ತುಂಬಾ ಅದ್ಭುತವಾಗಿ ಮಾಡ್ಬೇಕಾಗಿಲ್ಲ, ಸಾರ್ ಮಾಡಿದ್ರೆ ಸರ್ ಹಬ್ಬದ ದಿನ ಮಾಡೇ ಮಾಡ್ತಾರೆ ಅಮ್ಮನ ಸಾರ್ ತರ ಅದು ನಾಟಬೇಕು. ಅದೇ ನನ್ನ ಭಯ ಅಷ್ಟು ದೊಡ್ಡ ಲೇಖಕರು ಮತ್ತೆ ನಾವು ಅವರು ಹಾಯ್ ಬೆಂಗಳೂರುಗಳು ಕಾಸ್ಬಾಗಳು ಹೋಗ್ಬಿಟ್ಟು ಎರಡು ಅವರ ಪೇನ್ ಅಲ್ಲಿ ಕೇಳ್ದ ಅಂದ್ರೆ ನನ್ಗೆ ಈಗಲೂ ನೆನಪಿದೆ ಅಷ್ಟು ನೋವಲ್ಲು ನನ್ ಕಡೆ ತಿರುಗುದು ಚೆನ್ನಾಗಿ ಬಂದಿದ್ಯಾ ನಾನು ಯಾವಾಗ್ಲೂ ಕತೆ ಅನ್ನೋದು ಒಂದು ದಾರ. ಅದಕ್ಕೆ ನಾವೇನ್ ಮಣಿಗಳು ಪೋಣಿಸ್ತೀವಿ ಅದು ಚಿತ್ರಕಲೆ, ಅದನ್ನೇನ್ ನೀಟಾಗಿ ಕಟ್ತೀವಿ ಅದು ಕ್ಲೈಮ್ಯಾಕ್ಸ್. ಅದಕ್ಕೇನು ಒಂದು ಪೆಂಡೆಂಟ್ ಇದ್ದೀವಿ ಅವ್ರು ಹೀರೋ ಅದನ್ನ ಯಾರು ಹಾಕ್ತೀವಿ ಅದು ಸೌಂದರ್ಯ. ಒಂದಷ್ಟು ಸಿನಿಮಾ ನಡುವೆ ಕಟ್ಟಿ ಪುಡಿನ ಹೆಸರಿಸ್ತಾರೆ ಹಿಂಗೆ ನಿಲ್ಸ್ಬಿಟ್ಟು ಹಿಂದೆ ಗಿಡದಿಂದ ಲಾಟೆಯಲ್ಲಿ ಹೊಡೆಯುವಂತ ಎಲ್ಲ ಅವುಗಳು ತಲೆ ಎತ್ತುತ್ತವೆ ದಣಿ, ಆದ್ರೆ ಕಾಳಿಂಗ ಸರ್ಪ ಮಾತ್ರನೇ ಹೆಡೆ ಎತ್ತೋದು. ಪಟ ಪಟ ಅಂತ ಇವರು ಲೇಡಿ ಕಾನ್ಸ್ಟೇಬಲ್ ಒಬ್ಬ ಹೊಡಿತಾರೆ, ಆ ಗೇಟ್ ಬೀಳ್ತಿದೆ. ನಾವು ಗಂಡಸ್ರೆ ದಾಡಿ ಮೀಸೆ ಬೆಳೆಸ್ಕೊಂಡ್ರಲ್ಲ ಗಂಡ್ಸ್ ಅನ್ಸ್ಕೊಳಲ್ಲ ಕಣ, ಹಂಗ ಅನ್ಸ್ಕೊಳಂಗಿದ್ರೆ ಕರಡಿ ಎಲ್ಲಾರ್ಗಿಂತ ದೊಡ್ಡ ಗಂಡ್ಸು. ಕನ್ನಡ ಆಸ್ತಿ ಮಾಸ್ತಿ ಅವರಿಗೆ ಚಿತ್ರಕ್ಕೆ ಸ್ವಾಗತ. ದೊಡ್ಡ ಮಾತು. ಮೊದಲಿಗೆ ಒಂದು ಗಂಭೀರವಾದ ಪ್ರಶ್ನೆ ಸರ್, ಹೇಗಿದ್ರಿ? ಗಂಭೀರವಾಗಿ ಚೆನ್ನಾಗಿದ್ದೀರಿ, ಆದ್ರೆ ಗಂಭೀರವಾಗಿರಲ್ಲ ಸರ್. ಹೇಗಿದೆ ಜೀವನ, ಹೆಂಗ ನಡೀತಿದೆ ಸರ್? ಬರವಣಿಗೆ ಮತ್ತೆ ಈಗೀಗ ರಿಲೀಸ್ ರೆಡಿ ಆಗಿರುವಂತ ಸಿನಿಮಾ ಎಸ್ಪೆಷಲಿ ನಮ್ಮ ಕಾಟೆ 29ಗೆ ನಂತರ ಈಗ ಪ್ಲಾನ್ ಮಾಡ್ತಾ ಇದಾರೆ ಭೀಮಾ. ಭೀಮಾ ನೋಡ್ಕೊಂಡು ಮಾಡ್ತಾರೆ. ಈಗ ಕಾಟೆರ ಭೀಮಕ್ ಬರೋ ಮೊದಲು ನಿಮ್ಮ ಬಾಲ್ಯ ಹೆಂಗಿತ್ತು? ಬಾಲ್ಯ ಏನಾದ್ರು ಇನ್ಫ್ಲುಯೆನ್ಸ್ ಮಾಡ್ತಾ ನೀವು ಸಂಭಾಷಣೆ ಮಾಡಕ್ಕೆ ಅವತ್ತು ಏನಾದ್ರೂ ನಿಮ್ಗೆ ಐಡಿಯಾ ಸಿಗ್ತ ಹೈಸ್ಕೂಲ್ ಹೋಗುವ ಕಾಲೇಜ್ ಹೋಗುವ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ಅಂತ. ಬಾಲ್ಯ ತುಂಬಾ ಅಮೂಲ್ಯ, ಯಾವುದನ್ನು ಕೈ ಸಿಕ್ತಿರಿ ಅಂದ್ರೆ ಈಸಿಯಾಗಿ ಆಕ್ಸೆಸಿಬಲ್ ಇರಲಿಲ್ಲ, ಅದು ಒಂದು ಚೆನ್ನಾಗಿರೋದು. ಒಬ್ಬ ಸರ್ಕಾರಿ ಶಾಲೆ ಇವತ್ತು ನೆನಪಿದೆ ನನಗೆ, ಮಧ್ಯಾಹ್ನ ಕೊಡ್ತಿದ್ದ ಇವತ್ತೇನು ಬ್ರೋಕನ್ ವೀಟ್ ಅಂತ ಅದು ಆಗಿನ ಇದು ಉಪ್ಪಿಟ್ಟು, ಅದು ಅದು ಡ್ರಮ್ಮಲ್ ಬರೋದು ಬಿಸಿ ಬಿಸಿ ಇದು ಗೋಧಿ ಉಪ್ಪಿಟ್ಟು ಅದ್ರ ರುಚಿ ಈಗಲೂ ನಾಗೇನಲ್ಲಿ. ಸೊ ಅದು ತಿಂದಿದ್ದಕ್ಕೆ ಏನೋ ಸ್ವಲ್ಪ ಕನ್ನಡ ಉಚ್ಚಾರಣೆ ಚೆನ್ನಾಗಿ ನೆಟ್ಟಿದೆ. ಆಮೇಲೆ ಕನ್ನಡ ನಮ್ಮ ಶಾಲೆ ಟೀಚರ್ಗಳು ಕಲಿಸಿದ ಕನ್ನಡ ಇವತ್ತು ನನಗೆ ಅನ್ನ ಕೊಡ್ತಾರೆ. ಕನ್ನಡಿಗರು ತುಂಬಾ ಜನಕ್ಕೆ ಕನ್ನಡ ಅನ್ನ ಕೊಡೋದು ಅಮ್ಮ. ಅದ್ರ ನೀವು ಹೇಳದಂಗೆ ಆಗ ನಾವು ಸಿನಿಮಾ ಮೇಲಿನ ಪ್ರೀತಿ, ಆವಾಗ ನಮ್ಗೆ ಸಿನಿಮಾಗಳಿಗೆ ಎಲ್ಲ ಇತ್ತಲ್ಲ ಸರ್, ಟೆಂಟ್ ಇತ್ತು ಥಿಯೇಟರ್ ಈ ಇದಿರ್ಲಿಲ್ಲ, ಯಾವ್ದು ಮಾಲು ನಾವು ಕೇಳ್ದಂಗೆ ನಾವು ನೋಡ್ದಂಗೆ ಮೊದಲ ಮಾಲ್ ಅಂದ್ರೆ ಅಲಂಕಾರ ಪ್ಲಾಜಾ 550 ಅಂಗಡಿಗಳಂತೆ, ಕಟಿಂಗ್ ಶಾಪು ಇದೆಯಂತೆ, ಎಲ್ಲ ಇದೆಯಂತೆ ಅನ್ನೋದು ನಮ್ದು ಅದೇ ಮಾಲು. ಬೆಳಿಗ್ಗೆ ಹೋಗ್ಬಿಡ್ತೀನಿ ನಾನು, ಇನ್ನು ಓಪನೇ ಇಲ್ಲ 10 ಬೆಂಗಳೂರು ಬಂದಾಗ ಆ ಮಾಲ್ ನೋಡಕ್ಕೆ ಏನು ಬುದ್ಧ ಈ ಶೆಟರ್ಗಳು, ಅದನ್ನ ಅಮಿತಾಬ್ ಬಚ್ಚನ್ ಓಪನ್ ಮಾಡದಂತೆ ಅಂತ ನಮ್ದು ಅದೇ ಮಾಲ್ ಅಲ್ಲ ಸರ್. ಅದ್ರ ಹಿಂದೆ ಲೆಕ್ಕ ನಮ್ ಥಿಯೇಟರ್ ಅಂದ್ರೆ ದೊಡ್ಡದು, ಆ ಗ್ರಿಲ್ ಹಾಕಿರೋರಲ್ಲ ಅಲ್ಲಿಂದ ಸೌಂಡ್ ಬರ್ತಾ ಇತ್ತು, ಆ ಒಂದು ಟಾಯ್ಲೆಟ್ ವಾಸನೆ, ಅದಕ್ ಮಧ್ಯೆ ಸಿನಿಮಾ ನೋಡಿ ಸಿನಿಮಾಗ ಒಪ್ಪಿಕೊಂಡು ಕರ್ಕೊಂಡ್ಬಂದ್ಬಿಡುತ್ತೆ ಸರ್. ನಾವು ಇಲ್ಲೇ ಬೇರೆ ಬೇರೆ ಕವಲ್ ತಗೊಂಡ್ರು ಸಿನಿಮಾ ಒಂದು ದಾರಿ ಕರ್ಕೊಂಡ್ಬರುತ್ತೆ, ಆದ್ರೆ ತುಂಬಾ ಕಾಯಿಸುತ್ತೆ, ಪರೀಕ್ಷೆಗೊಳ್ಪಡಿಸುತ್ತೆ, ನಿಲ್ಸುತ್ತೆ, ಗೂಡಿಸುತ್ತೆ, ಮಲಗಿಸುತ್ತೆ, ಕಡೆಗೆ ಎಬ್ಸಿ ತಿರ್ಗಾ ಸಿನಿಮಾಗೆ ಕರ್ಕೊಂಡ್ ಬರುತ್ತೆ. ಅಷ್ಟು ಬಿದ್ದು ಎದ್ದು ಮಾಡಿ ಮಾಡ, ಬಟ್ ಇಲ್ಲಿ ಬರಹಗಾರರಿಗೆ ಒಂದು ದಿಕ್ಕಂತೂ ಇದೆ. ಒಳ್ಳೆ ತಂಡದ ಜೊತೆ ಕೆಲಸ ಮಾಡಿದ್ರೆ ಇನ್ನು ಒಳ್ಳೆ. ನಿಮ್ಮ ಕಾಲೇಜ್ ಡೇಸ್ ಎಲ್ಲಿ ಕಾಲೇಜ್ ಮಾಡಿದ್ರಿ? ನ್ಯಾಷನಲ್ ಕಾಲೇಜ್, ನ್ಯಾಷನಲ್ ಕಾಲೇಜ್ ಗೌರಿ, ಅದು ಕೋಲಾರನ ಬಾರ್ಡರ್ ಆ ಕಡೆ ತೆಲುಗು ಇನ್ಫ್ಲುಯೆನ್ಸ್. ಬಟ್ ನ್ಯಾಷನಲ್ ಕಾಲೇಜ್ ಅಂದಾಗ
ಸಂಪೂರ್ಣ ಕನ್ನಡಮಯ. ನಮ್ಮ ಗುರುಗಳು ನರಸಿಂಹಯ್ಯನವರು ಅವರು ಇಲ್ಲೂ ಅಷ್ಟೇ ತುಂಬಾ ಜನ ಸಿನಿಮಾ ಬಂದವರೆಲ್ಲ ನ್ಯಾಷನಲ್ ಕಾಲೇಜ್ ಪ್ರಾಡಕ್ಟ್ ಇದೆ. ಸೊ ಹಂಗೆ ಕಾಲೇಜು ಅಲ್ಲಿ ಮಾಡಿ ಆಮೇಲೆ ಬೆಂಗಳೂರಿಗೆ ಉನ್ನತ ವ್ಯಾಸಂಗಕ್ಕೆ ಬಂದಿದ್ದ ನಾನು ಎಲ್ ಎಲ್ ಬಿ ಬಂದು ಎಲ್ ಎಲ್ ಬಿನೂ ಒಂದಷ್ಟು ಮಾಡಕ್ಕಾಗದೆ ಒಂದಷ್ಟು ಪರಿಸ್ಥಿತಿಗಳು ಒತ್ತಡ ಬೇರೆ ಬೇರೆ ಕೆಲಸಗಳು ಮಾಡ್ಕೊಂಡಿದ್ರು. ಹೇಳ್ದಲ್ಲ ನೀವು ಆ ಹೆಜ್ಜೆ ಈ ಹೆಜ್ಜೆ ಈ ಹೆಜ್ಜೆ ಇಟ್ಟರು ಕಡೆಗೆ ಇವತ್ತು ಸಿನಿಮಾಗೆ ಹಂಗೆ ಇಟ್ಬಿಟ್ಟು ನನಗೆ ಸಿನಿಮಾ ಕರ್ಕೊಂಡು ಬಂದಿದ್ದು ತುಷಾರ್ ಅಣ್ಣ ಅವರು ನಮ್ಮ ಗುರುಗಳು ಸುಂಟರ್ಗಳಿಗೆ ಅಲ್ಲಿಂದ ಡಿಸ್ಕಶನ್ ಮತ್ತೊಂದು ಅಂದ್ಕೊಂಡು ಅವ್ರ ಜೊತೆ ನನ್ನ ಮೋಟಾರ್ ಸೈಕಲ್ ಇತ್ತು. ಸೊ ನಾನೇ ತುಷಾರ್ ಅಣ್ಣನಿಗೆ ಡ್ರೈವರ್ ತಮ್ಮ ಅಸಿಸ್ಟೆಂಟ್ ತುಂಬಾ ಒಳ್ಳೆ ಇದೆ ಅಂದ್ರೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 6-6:30 ಅಸಿಸ್ಟೆಂಟ್ ಕಮ್ ಡ್ರೈವರ್ 6:30 ಕ್ಲೋಸ್ ಫ್ರೆಂಡ್ ಆಮೇಲೆ 9:30 ಫಿಲಾಸಫರ್ ಬನಗುಸ್ತಿ. ಅದು ನಿಮ್ದು ಬೈಕ್ ಅವಾಗ ಇದ್ದಿದ್ದು ಹ್ಯಾರ್ಲಿ ಡೇವಿಡ್ಸನ್ ಅಂತ ಕೇಳ್ಪಟ್ಟೆ ಸತ್ಯನಾದ ಯಾವ ಬೈಕ್ ಆರ್ ಎಕ್ಸ್ ಅದಕ್ಕೊಂದಷ್ಟು ಅದು ಏನೇನು ಮಾಡಿದ್ರಿ 14,000 ರೂಪಾಯಿ ಕಟ್ಟಿದೆ ಸರ್ ಶೋರೂಮ್ ಬೈಕ್ ಕೊಂಡು 14,000 ರೂಪಾಯಿಗೆ ಅದು ಏನೇನೋ ಡಾಕ್ಯುಮೆಂಟ್ಸ್ ಸರ್ಸ್ ಆದ್ರೆ ಒಂದಷ್ಟು ಲೋನ್ ಕಟ್ಟದೆ ಈ ಸಿನಿಮಾದಲ್ಲಿ ಚೇಸಿಂಗ್ ಇರ್ತಾವಲ್ಲ ಆ ತರದೆಲ್ಲ ಆಗೋದು ಯಾರಿದ್ದೆ ಜವಾಬ್ದಾರಿ ಈ ಗಾಡಿನ ಸೀಸ್ ಮಾಡ್ಬಿಡ್ತಾರೆ ನೋಡ್ಕೊತಾ ಇದ್ದೆ. ಸೀಸ್ ಮಾಡಿದ್ರ ಕೊನೆಗೂ ಸೀಸ್ ಮಾಡಿದ್ರ ಇಲ್ಲ ಸರ್ ನಾನು ಎಲ್ಲಿ ಸಿಕ್ತೀವಿ ಆ ಒಂದು ಏನಂತಾರೆ ಎಸ್ಕೇಪ್ ಇದರಲ್ಲೇ ಒಂದ ಸೀನ್ಗಳು ತಲೆ ನೋಡ್ತಾ ಇತ್ತು. ಬಟ್ ಆಮೇಲೆ ಏನು ಅವ್ರು ಸಾಲ ಏನು ಉಳಿಸ್ಕೊಡಿಲ್ಲ ಕಟ್ಟಬೇಕಲ್ಲ ಒಂದ್ ಎರಡ್ ತಿಂಗಳು ತಡ ಆಗಿತ್ತು ಕಟ್ಟದೆ ಅದು ತುಂಬಾ ಸಂಚಾರ ಮಾಡಿದ್ರು ಸರ್. ಅದು ಸುಂಟರಗಾಳಿ ನಂತರ ನನಗೆ ಪರಿಚಯಗಳು ತುಂಬಾ ರಂಗದಿಂದಾನೇ ಪರಿಚಯ ಆಗಿದ್ರು. ಶ್ರೀನಗರ ಕಿಟ್ಟಿ ಇಂತಿನ ಪ್ರೀತಿಯಲ್ಲಿ ಪರಿಚಯ ಆಗ್ತಾರೆ. ಅದಾದ್ಮೇಲೆ ಪ್ರಜ್ವಲ್ ದೇವರಾಜ್ ಗೆಳೆಯ ಸಿನಿಮಾ ಅಂದ್ರೆ ಹಿಂದೆ ದುನಿಯಾಲಿ ದುನಿಯಾಲಿ ಎಲ್ಲ ತುಂಬಾ ಸ್ನೇಹ ಏನೇ ಸ್ನೇಹ ಆದ್ರೂ ಬೆನ್ ತಟ್ಟೋ ಗೆಳೆಯ ಅಂದಾಗ ಹೆಗಲ ಮೇಲೆ ಕೈ ಹಾಕೋಬಹುದು ಬಟ್ ಪ್ರೋತ್ಸಾಹ ಬೆನ್ ತಟ್ಟೋರು ಬೇಕಾಗಿತ್ತು ಅದು ನನಗೆ ಸೂರ್ಯ. ಏಕಂದ್ರೆ ಯಾವಾಗಲೂ ಆಕ್ಟ್ರು ತನ್ನ ಗೆಳೆಯರಲ್ಲೇ ಆಕ್ಟಿಂಗ್ ಇನ್ನೊಂದು ಪ್ರತಿಭೆ ಹುಡ್ಕೋದು ತುಂಬಾ ಕಷ್ಟ. ಹಂಗಂತ ನಾವು ದೊಡ್ಡ ಪ್ರತಿಭೆ ಇರೋರು ಅಂತೇನಲ್ಲ ಸಿನಿಮಾ ಅಂತ ಪ್ರತಿಭೆ ಬೇಕಾಗಿಲ್ಲ. ಅವನು ನಾನು ಮೊನ್ನೆ ಯಾವಾಗ ಬರೆಯೋ ಬರ್ದೆ ಸಿನಿಮಾ ಇಸ್ ನಾಟ್ ಎ ಸೈನ್ಸ್ ಸೆನ್ಸ್ ಅಂತ ಅದು ಸಣ್ಣ ಜ್ಞಾನ ಅದಕ್ಕೆ ತುಂಬಾ ಲೇಖನ ಬೇಡ. ಯಾಕಂದ್ರೆ ನೋಡೋ ಆಡಿಯನ್ಸ್ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಾರೋ ಆ ಎಕ್ಸ್ಪೆಕ್ಟೇಷನ್ಸ್ ಕೊಟ್ಬಿಟ್ಟ ಸರ್. ಈಗ ಅಮ್ಮ ಅಡುಗೆನ ತುಂಬಾ ಅದ್ಭುತವಾಗಿ ಮಾಡ್ಬೇಕಾಗಿಲ್ಲ ಸಾರ್ ಮಾಡಿದ್ರೆ ಸರ್ ಅದ್ಭುತಿನ ಮಾಡೇ ಮಾಡ್ತಾರೆ ಅಮ್ಮನ ಸಾರ್ ತರ ಅದು ನಾಡಬೇಕು. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ. ನೀವು ದುನಿಯಾ ಸೂರಿ ಅವ್ರ ಜೊತೆ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರಲ್ವ ಅದು ಯಾವ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸ್ವಲ್ಪ ಸರ್? ಕಡ್ಡಿಪುಡಿ ಕೋ ಡೈರೆಕ್ಟರ್ ಆಗಿ ನಾನು ಬಂದಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಆ ತರದೇನು ಮಾಡಲಿಲ್ಲ. ನಾನು ಫಸ್ಟ್ ಬರ್ದಿದ್ದು ಕತೆ ಬಾಲ್ಪೇನ ಅದ್ರದ್ದು ಆ ಒಂದು ಲೈನ್ ಬರೆದ್ಬಿಟ್ಟು ನಾನು ಸೀದಾ ಹೋಗಿ ಶ್ರೀನಗರ ಕಿಟ್ಟಿ ನನ್ನ ನನ್ಗೆ ಕೇಳ್ತಾ ಇದೆಯಾ ಅನ್ನೋತರ ನಾನು ಇಲ್ಲ ಅವರು ಅದೊಂದು ಚಿಲ್ಡ್ರನ್ಸ್ ಮೂವಿ ನಿಮ್ಮ ಕಾಂಪೌಂಡ್ ಅಲ್ಲಿ 6,000 ಮಕ್ಕಳಿದ್ದಾರೆ ಪ್ರಾರ್ಥನಾ ಸ್ಕೂಲ್ ಅಲ್ಲಿ ಅದೇ ಉಳಿದು ಇಟ್ಕೊಂಡು ಒಂದು ಪಿಕ್ಚರ್ ಮಾಡಿದೆ ಚೆನ್ನಾಗಿದೆ. ಅವ್ರು ಇನ್ನೂ ಕತೆ ಕೇಳಿಲ್ಲ ನಾನು ಆಗ್ಲಿ ಮಾಡದೆ ಹಂಗೆ ರಿಲೀಸ್ ಮಾಡೋದು ಹೆಂಗೆ ಅನ್ನೋದಂತ ಹೇಳ್ತಾ ಇದ್ದೀನಿ. ಡೈರೆಕ್ಷನ್ ಅಂದ್ರೆ ನಮ್ಮ ಸ್ನೇಹಿತರು ಒಬ್ಬರು ಶಶಿಕಾಂತ್ ಸರಿ ಹೇಳೋ ಕತೆ ಅಂದ್ರು MC ಶ್ರೀನಿವಾಸ್ ಅಂತ ಕತ್ತಿದ್ದ ಅವ್ರಿಗೊಂದು ಚಿಕ್ಕದೊಂದು ಅಂಗಡಿ ಅಲ್ಲಿ ಕುತ್ಕೊಂಡು ಕತೆ ಕತೆ ಹೇಳಿದ ತಕ್ಷಣ ಮಾಡ್ಬೋದು ಆ ಒಂದು ಕೇಳಿದಾಗ ಒಂದು ಉಬ್ಬೆ ಇರುತ್ತಲ್ಲ ಅವಾಗ ಅನಿಸ್ತು ನನ್ಗೆ ಮಸ್ತ್ ಕತೆ ನನ್ನ ಲೈಫಲ್ಲಿ ಬರ್ದಿರೋದು ಇದ್ದಂಗೆ ಆಮೇಲೆ ರವಿ ಬೆಳಗ್ಗೆ ಸರ್ ಬಂದು ಚೆನ್ನಾಗಿದೆ ಇದನ್ನ ಮಾಡ್ಬೋದು ಅಂದ್ರೆ ನನ್ ಭಯ ಅಷ್ಟು ದೊಡ್ಡ
ಲೇಖಕರು ಮತ್ತೆ ನಾವು ಅವರು ಹಾಯ್ ಬೆಂಗಳೂರುಗಳು ಕಾಸ್ಬಾಗ್ ಹೋಗ್ಬಿಟ್ಟು ಎರಡು ಸರಿ ಖುಷಿ ಆಯ್ತು. ಆಮೇಲೆ ಅದೊಂದು ಚಿತ್ರ ಮಾಡಿದ್ವಿ ಬಾಂಬೆ, ಅದು ವಿಮರ್ಶೆಗಳು ಅದು ಕಮರ್ಷಿಯಲಿ ಇದಲ್ಲ, ಬಟ್ ಒಂದು ಮೆಸೇಜ್ ಇತ್ತು. ಅದನ್ನ ರಿಲೀಸ್ ಆದಾಗ ತುಂಬಾ ಜನ ಪತ್ರಿಕೆಗಳಲ್ಲಿ 5 ಸ್ಟಾರ್ಗೆ 4 ಸ್ಟಾರ್ ಬೆಂಗಳೂರು ಮಿರರ್ ಅನ್ನೋ ಪತ್ರಿಕೆಯಲ್ಲಿ ಫ್ರಮ್ ದ ಹಾರ್ಟ್ ಅಂತ ಬರುತ್ತೆ. ನನಗೆ ರೈತರಾಗಿ ಖುಷಿ ಕೊಡು. ಅಲ್ಲಿಂದ ಬಾಲ್ ಪೆನ್ ಕತೆ ನಾನು ಒಂದ್ಸತಿ ಸೂರಿ ಸರ್ ಹತ್ರ ಡಿಸ್ಕಸ್ ಮಾಡಿ, ಸರಿ ಅವರು ನೆಕ್ಸ್ಟ್ ಬನ್ನಿ ಮಾತಾಡೋಣ ಕಟ್ಟಿ ಕುಡಿ, ಸರಿ ನಾನು ರೆಡಿಯಾಗಿ ಹೋಗ್ಬಿಡ್ತೀನಿ, ತಿಂಡಿ ಅಲ್ಲೇ ಮಾಡಿದ್ವಿ. ತಿಂಡಿ ಆಗಿ ನಾನು ಆ ಕತೆ ಕೇಳಕ್ಕೆ ಒಂದು ಇವತ್ತು ಫುಲ್ ಡೇ ಇದ್ಬಿಡ್ಬೇಕು ಕತೆ ಕೇಳ್ಬೇಕು ಅಂದ್ಬಿಟ್ಟು ಫುಲ್ ತಯಾರಿ ತಗೊಂಡು ಒಳಗಡೆ ಇಂದ ಭಯ ಭಕ್ತಿಯಿಂದ ನಾನು ಕತೆ ಕೇಳಕ್ ಕೂತ್ಕೊಂಡೆ. ತಿಂಡಿ ಆಯ್ತು, ಕಾಫಿ ಆಯ್ತು, ಹಾಗೆ ಒಂದು 11:00 ಕತೆ ಶುರು. ನಾನು ಟೈಮ್ ನೋಡ್ಕೊಂಡೆ 11:00 11:40 ಕತೆ ಆಗಿದೆ. ನಾನು ಏನ್ ಕತೆ ಅಂದ್ರೆ ಅವ್ರು ಹೇಳಿದ್ದೆ ಟೌರಿಸಂ ಬಿಟ್ಟಿರೋನು ಹೆಂಗ್ ಬದುಕ್ತಾನೆ ಈ ಸಮಾಜ, ಇಷ್ಟೇ ಕತೆ ಇರ್ತದೆ. ನಾನು ಹೆಂಗ್ ಹೇಳೋದು ಇಷ್ಟೇನ ಕತೆ ಅಂತ. ಆಮೇಲೆ ಅವ್ರು ನನ್ ಸಂದೇಶ ಹೇಳಿದ್ರು, ಯಾವಾಗ್ಲೂ ಕತೆ ಅನ್ನೋದು ಒಂದು ದಾರ, ಅದಕ್ಕೆ ನಾವ್ ಏನ್ ಮಣಿ ಪೋಣಿಸ್ತೀವಿ ಅದು ಚಿತ್ರಕತೆ, ಅದನ್ನ ಏನ್ ನೀಟಾಗಿ ಕಟ್ತೀವಿ ಅದು ಕ್ಲೈಮ್ಯಾಕ್ಸ್, ಅದಕ್ಕೇನು ಒಂದು ಪೆಂಡೆಂಟ್ ಇದ್ದೀವಿ ಅವ್ರು ಹೀರೋ, ಅದನ್ನ ಯಾರು ಹಾಕ್ತೀವಿ ಅದು ಸೌಂದರ್ಯ, ಅದು ಬರೋ ಸದ್ದು ಎಲ್ಲ ಎಕ್ಸ್ಪ್ಲೈನ್ ಮಾಡಿ. ಅಲ್ಲಿಂದ ನಾನು ಸ್ಕ್ರೀನ್ ಪ್ಲೇ ಅಲ್ಲಿ ಕೆಲಸ ಮಾಡಿದ್ವಿ. ಸೊ ಇಡೀ ಸ್ಕ್ರೀನ್ ಪ್ಲೇ ಅಲ್ಲಿ ಕೆಲಸ ಮಾಡಿದ್ವಿ. ಅಲ್ಲಿ ಒಂದಷ್ಟು ಸೀನ್ ಇರೋದು, ಅದರಲ್ಲಿ ಒಂದು ಸೀನ್ ಮಾಡಿದ್ವಿ, ಶಿವಣ್ಣ ಅವರು ಇನ್ನೋವಾ ಕಾರಲ್ಲಿ ಹೋಗ್ತಿರ್ತಾರೆ, ಒಬ್ಬ ಮೋಟರ್ ಸೈಕಲ್ ಅಲ್ಲಿ ಬಂದ್ಬಿಡ್ತಾನೆ, ಅದು ಅವನ ಒಂದೇ ತರನೇ ಬಂದ್ಬಿಡ್ತಾನೆ. ನಾವು ಶಿವಣ್ಣ ಸಡನ್ ಬ್ರೇಕ್ ಡೈ ನೋಡ್ಕೊಂಡು ಹೋಗೋ, ಡೈ ನೀನ್ ನೋಡ್ಕೊಂಡು ಹೋಗೋ ಮಕ್ಕಂದ ಅವರು ಗಾಡಿ ಓಡಿಸಕ್ ಬರಲ್ಲ ಸಹಜ ನಡಿಯಪ್ಪ ರಾಜ್ಕುಮಾರ್. ಆದ್ರೆ ಅದೊಂದು ಇಮ್ಯಾಜಿನೇಷನ್, ನಾವು ಯಾವ್ದೇ ಒಂದು ರಸ್ತೆಲಿ ಹೋಗುವಾಗ ಏನೇ ಸಣ್ಣ ಇದಾದ್ರೂ ನಿಮ್ಮ ಅಪ್ಪಂದ ರೋಡ್ ಅನ್ನೋದು ಬಹಳ ಕಾಮನ್, ಅವ್ರು ತಂದೆದೇ ಹೆಸರಿಟ್ಟಿರೋ ಹೆಂಗಿರ್ಬೋದು ಅಂತ. ಅದು ಸೀನು ಆ ಸಿನಿಮಾಗೂ ಔಟ್ ಆಫ್ ಬಾಕ್ಸ್ ಅನ್ಸುದು, ಬಟ್ ಅಭಿಮಾನಿಗಳಿಗೆ ಅದು ತುಂಬಾ ನೆಚ್ಚಿನ ಸೀನ್ ಆಗಿದೆ. ಸೊ ಆ ತರದ ಸೀನ್ ತುಂಬಾ ಮಾಡಿದ್ವಿ ಕಡ್ಡಿಪುಡಿಗೆ. ಆ ಸಿನಿಮಾ ಆದ್ಮೇಲೆ ತುಂಬಾನೇ ಈ ಟೀಮ್ ಚೆನ್ನಾಗಿ ಮಾಡಿದ್ದಾರೆ, ಸೆಟಲ್ಡ್ ಆಕ್ಟಿಂಗ್. ಶಿವಣ್ಣ ಇವತ್ತು ಯಾವುದೇ ಸಿನಿಮಾ ದಿ ಬೆಸ್ಟ್ ಸಿನಿಮಾ ಅಂತ ಹೇಳಿದಾಗ ಒಂದಷ್ಟು ಸಿನಿಮಾ ನಡುವೆ ಕಡ್ಡಿಪುಡಿನ ಹೆಸರಿಸ್ತಾರೆ, ನಮ್ದೆಲ್ಲರಿಗೂ ಒಂದು ಖುಷಿ ಕೊಟ್ಟ ವಿಷಯ. ಓಕೆ, ಆಗ ಮೊದಲು ನೀವು ಆಕ್ಟರ್ ಆಗಿ ಇದ್ ಮಾಡಿದ್ರಿ, ದೇವರ ಸಿನಿಮಾದಲ್ಲಿ ಮಾಡಿದಿರಲ್ಲ. ಅಂದ್ರೆ ಸಿನಿಮಾ ನಮ್ಗೆ ಏನು ಅನ್ನೋದು ಗೊತ್ತಿರ್ಲಿಲ್ಲ, ಇದ್ರಲ್ಲಿ ಒಂದಷ್ಟು ವಿನ್ಸ್ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ಅಲ್ಲೆಲ್ಲೋ ಊರು ಹಳ್ಳಿಗಳಿಂದ ಬಂದು ಇಲ್ಲಿ ಸಿನಿಮಾ ಸೇರ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಸಿನಿಮಾ ಒಳಗಡೆ ಹೋಗ್ಬೇಕು ಅಂದಾಗ ನನ್ಗೆ ಇವರು ಸಣ್ಣ ಪುಟ್ಟ ಪಾತ್ರ ಮಾಡಿದ್ರೆ ಹತ್ರ ಆಗ್ತೀವಿ ಅಲ್ಲೇ ಇರ್ತೀವಿ ಅಂದ್ಬಿಟ್ಟು ಬಂದಿ. ಆಮೇಲೆ ಅಲ್ಲಿ ದೇವರು ಪಾತ್ರ ನಾನು ಕೊಡಿಸಿದ್ದು ದುನಿಯಾ ಜೈ, ರಾಕ್ ಲೈನ್ ಪ್ರೊಡಕ್ಷನ್ಸ್. ನನಗೆ ಇವತ್ತಿಗೂ ಫಸ್ಟ್ ಚಿತ್ರರಂಗದಲ್ಲಿ 200 ರೂಪಾಯಿ ಫಸ್ಟ್ ಡೇ ಕನ್ವಿನ್ಸ್ ಅಂತ ಕೊಟ್ರು, ಅದು ರಾಕ್ ಲೈನ್ ಪ್ರೊಡಕ್ಷನ್ಸ್ ಇದ್ದಾನೆ. ಸೊ ಇವತ್ತು ಅವ್ರ ಸಂಸ್ಥೆಯಲ್ಲೇ ಅವ್ರ ಕಾಟೆ ಚಿತ್ರಕ್ಕೆ ಸಂಭಾಷಣೆ ಕಾರಣ. ಸೊ ಎಲ್ಲೋ ನನಗೊಂದೊಂಥರ ಮಾತೃ ಘಟಕ ಅನ್ಸುತ್ತೆ, ಹೋಮ್ ಬ್ಯಾನರ್ ಅನ್ಸುತ್ತೆ ರಾಕ್ ಲೈನ್ ಪ್ರೊಡಕ್ಷನ್. ಓಕೆ, ಸೂಪರ್. ಅದಾದ್ಮೇಲೆ ಕಡ್ಡಿಪುಡಿಯಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ರು, ತುಂಬಾ ಇದೆ ಅದು ಸಬ್ ಇನ್ಸ್ಪೆಕ್ಟರ್ ಅವಾಗೆಲ್ಲ ಗೆಟಪ್ ಇದೆ, ಒಂದಷ್ಟು ಪಾತ್ರಗಳು ಮಾಡ್ಕೊಂತ ಇದ್ದೆ ಸರ್. ಬಟ್ ಯಾಕೋ ನನಗೆ ಪಾತ್ರಗಳು ಮಾಡೋದಕ್ಕೂ ನನ್ನ ಇದಕ್ಕೂ ಸೆಟ್ ಆಗಲಿಲ್ಲ. ನಾನು ಆಕ್ಟರ್ ಆಗಿ ಹೋಗ್ಬಿಟ್ರೆ ಒಂದು ಚೇರ್ ಹಾಕ್ತಾರೆ, ಒಂದು ಕೂರಿಸ್ತಾರೆ, ಶಾರ್ಟ್ ಇದ್ದ ಕರೀತಾರೆ, ಇಲ್ಲ ಅಂದ್ರೆ ಹೋಗ್ತೀವಿ. ನಾವು ಪಾತ್ರವಾಗಿ ಬೆಳಿಬಹುದಾಗಿತ್ತು,
ನನ್ ರಿಯಾಕ್ಷನ್ ಹೋಗಿಲ್ಲ. ನಾನ್ ಏನ್ ಮಾಡ್ತಿದ್ದೆ, ಯಾವುದೇ ಸ್ನೇಹಿತರ ಸಿನಿಮಾ ಆಗಿರ್ಲಿ, ನನ್ ಪಾತ್ರ ಕೊಟ್ಟಿರೋ ಸಿನಿಮಾ ಆಗಿರ್ಲಿ, ಮಾಡಿದ್ದೆ ಅಲ್ಪ ಸ್ವಲ್ಪ ಪಾತ್ರಗಳು, ಅಲ್ಲೂ ನಾನ್ ಏನ್ ಮಾಡ್ತಿದ್ದೆ, ಕತೆ ಕೇಳೋದು. ಆ ಕಥೆಯಲ್ಲಿ ಹೆಂಗೆ ಒಳ್ಳೆ ಕತೆ ಕೇಳಿದ್ರೆ ಅವ್ರನ್ನ ಹೊಗಳಿ ಸಕ್ಕತ್ತು ಹಂಗೆ, ಕತೆ ಏನಾದ್ರು ಹಂಗಿದ್ರೆ ಸರ್ ಸ್ವಲ್ಪ ಚೆನ್ನಾಗಿ ಮಾಡಿ, ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ. ಹೌದು ಆಶ್ಚರ್ಯ, ಇವ್ನು ಬಂದಿರೋದು ಇವ್ನು ಪಾತ್ರ ಮಾಡಿ ಇವ್ನ ಯಾಕೆ ಕತೆ ಒಳಗಡೆ ಬರ್ತಾವೆ ಅಂತ. ಆ ಟೈಮ್ ಒಂದು ಸ್ವಲ್ಪ ಬೇಸರ ಆಗಿರ್ಬೋದು, ಬಟ್ ಆ ಸಿನಿಮಾ ರಿಸಲ್ಟ್ ಬಂದ್ಮೇಲೆ ಗೆದ್ದಾಗ್ಲೂ ಕರೆಯೋದು, ನೀನ್ ಹೇಳಿದ್ದ ಆ ಪಾಯಿಂಟ್ಸ್ ಎಲ್ಲ ವರ್ಕ್ ಆಗಿದೆ ಅಂತ, ಸೋತಾಗ್ಲೂ ಕರೆಯೋದು, ನೀವ್ ಹೇಳಿದ್ದೆ ಆ ಪಾಯಿಂಟ್ಸ್ ವರ್ಕ್ ಆಗಲ್ಲ ಅಂದ್ರೆ ದೊಡ್ಡ ಪಾಂಡಿತ್ಯ ಹೇಳ್ಕೊಂಡು ಏನ್ ಹೇಳ್ತಾ ಇರ್ಲಿಲ್ಲ, ಬಟ್ ಜನರಲ್ ಆಗಿ ಡಿಸ್ಕಷನ್ ಅಲ್ಲಿ ಹೇಳ್ಬಿಡ್ತೀನಿ. ಅಂದ್ರೆ ಮೊದ್ಲು ಹೇಳಿದ್ರಿ ಸೈನ್ಸ್ ಅಲ್ಲ ಸೆನ್ಸ್ ಅಂತ. ಸೆನ್ಸ್ ಅಂತ ಅದೆಲ್ಲೋ ಕರೆಕ್ಟ್, ಅದು ಸೇಮ್ ರೇಸ್ ಕೋರ್ಸ್ ತರ ಸರ್. ಅದೇನು ಒಂದು ಪುಸ್ತಕದಲ್ಲಿ ಆ ಹಿಂದೆ ಕುದುರೆ ಏನಾಗಿತ್ತು, ಆ ಕುದುರೆ ಇದ್ರದ್ದು ಈ ಕುದುರೆ ಅಂದ್ರೆ ಅದ್ರ ರಕ್ತನೋ ಅದ್ರದ್ದು ಏನೋ ಕ್ರಾಸ್ ಬ್ರೀಡ್ ಆಗಿರ್ಬೋದು, ಈ ಕುದುರೆ ಆ ಜಾತಿ ಈ ಜಾತಿ ಒಂದು ಜಾತ. ನಾವು ಯಾವಾಗಲೂ ಎಕ್ಸಾಂಪಲ್ ಕೊಡ್ತೀವಿ, ಸೇಮ್ ಕತೆ ಒಂದು ಪಿಕ್ಚರ್ ಮಾಡಿರ್ತಾರೆ ಜಾನರ್, ಆ ಕಥೆನ ಇಷ್ಟಪಟ್ಟಿರ್ತಾರೆ, ಬಟ್ ಅದನ್ನ ಬಿಟ್ಟು ಬೇರೆ ಏನೋ ಮಾಡುವಾಗ ಅದು ಒಗ್ಗಿಲ್ಲ. ಅದನ್ನ ಎಕ್ಸಾಂಪಲ್ಸ್ ಕೊಡ್ತೀವಿ, ಇದೇ ಏನೋ ಅದೇ ಟೈಪ್ ಸಿನಿಮಾ ಮಾಡಿದ್ರು ಸರ್, ಬಟ್ ಅದು ವರ್ಕ್ ಆಗಿಲ್ಲ ನೋಡ್ಕೊಳ್ಳಿ. ಅದು ನಮಗ್ ದೊಡ್ಡವರು ಯಾರು ಹೇಳ್ತಾರೆ, ನಾವು ಅದನ್ನ ನಮ್ಮ ಸ್ನೇಹಿತರಿಗೆ ಪರಸ್ಪರ ಅವರು ನಮ್ಗೆ ಹೇಳ್ತಾರೆ. ಸೂಪರ್. ನೀವು ಇಷ್ಟು ಕ್ಯಾರೆಕ್ಟರ್ ಮಾಡೋದಲ್ಲ ಆಕ್ಟರ್ ಆಗಿ, ನಿಮ್ಗೆ ಈಗಲೂ ತುಂಬಾ ನೆನಪಿಸೋ ಕ್ಯಾರೆಕ್ಟರ್ ಯಾವ್ದು ಖುಷಿ ಕೊಡುವಂತ ಕ್ಯಾರೆಕ್ಟರ್? ಖುಷಿ ಕೊಡುವಂತ ಪಾತ್ರ ನಾನು ಆತರದ ಯಾವ್ದು ಮಾಡಿದ್ರೆ ಒಲವುಲ್ಲ. ಓಕೆ, ಅದೇ ಪಂಚತಂತ್ರದಲ್ಲಿ ಮಾಡಿದ್ರಿ. ಪಂಚತಂತ್ರ ಏನಕ್ಕೆ ಅಂದ್ರೆ ಭಟ್ರು ಯೋಗರಾಜ್ ಸರ್ ನಮ್ಮನ್ನ ಬಿಡ್ಲಿಲ್ಲ, ಸಿನಿಮಾ ಇಡೀ ಸಿನಿಮಾ ಸೆಟ್ ಅಲ್ಲಿ ಇರ್ಬೇಕು ಅಂತಾನೆ ಅಂದ್ಬಿಟ್ಟು ಒಂದು ಪಾತ್ರ ಹಾಕಿದ್ರು. ಅದು ನನ್ನ ಸ್ನೇಹಿತ ಕಾಂತ್ ರಾಜ್ ಕಡ್ಡಿಪುಡಿ ಅನ್ನೋ ಒಂದು ಕತೆ, ಅದೊಂದು ಚಿಕ್ಕ ಪುಟ್ಟ ಕತೆ, ಅದು ಒಂದು ಶಾರ್ಟ್ ಮೂವಿಗೆ ಆಗೋಸ್ತು. ಬಟ್ ಅದನ್ನ ಯೋಗರಾಜ್ ಸರ್ ನಾನು ಕಾಂತ್ ರಾಜ್ ಮೂರು ಜನ ಕುತ್ಕೊಂಡು ಚಿತ್ರಕತೆ ಮಾಡಿ ಭಟ್ರು ಯೋಗರಾಜ್ ಸರ್ ಡೈರೆಕ್ಷನ್ ಮಾಡಿದ್ರು. ಅದು ಒಂದು ತುಂಬಾ ಒಳ್ಳೆ ಕತೆ, ಕಥೆಯಾಗಿ ಅದು ತುಂಬಾ ಒಳ್ಳೆ ಹೆಸರು ತಗೊಂಡು. ಓಕೆ, ಆಮೇಲೆ ಸುಂಟರಗಾಳಿಗೆ ಬರ್ತೀರಿ, ಬಾಲ್ ಪೆನ್ ಬರ್ತೀರಿ, ಆಮೇಲೆ ಕಾಲೇಜ್ ಕುಮಾರ್ಗೆ ನೀವು ಡೈಲಾಗ್ ಸಂಭಾಷಣೆ ಬರೀತೀರಿ, ಅದು ಹೇಗಿತ್ತು ವರ್ಕ್ ಎಕ್ಸ್ಪೀರಿಯನ್ಸ್? ನನಗೆ ಸಂತು ತುಂಬಾ ಒಳ್ಳೆ ಆಪ್ತ, ತುಂಬಾ ಒಳ್ಳೆ ಉಲ್ಲಾಸ, ಚಾಲು ಇರುವಂತ ಉಲ್ಲಾಸ. ಅಷ್ಟು ಚಿಕ್ಕ ವಯಸ್ಸಿಗಿದ್ರು ಯಾರ ಮೇಲೆ ಕೋಪ ಮಾಡ್ಕೊಳಲ್ಲ, ಅಂದ್ರೆ ಅನುಸರಿಸ್ಕೊಂಡು ಹೋಗ್ತಾರೆ, ಆ ತರದ ಗುಣ ಇರುವಂತ ಸಂತು. ನನಗೆ ಕಾಲೇಜ್ ಕುಮಾರ್ ಆಗಿ ಬರೀರಿ ಅಂತ ಹೇಳಿದಾಗ ರವಿಶಂಕರ್ ಸರ್ ಮತ್ತೆ ನಮ್ಮ ವಿಕ್ಕಿ ಕೆಂಡ ಸಭೆಗೆ ಹಿಂದೆ ಕೆಲಸ, ಕೆಂಡ ಸಭೆಗೆ ವಿಕ್ಕಿ ಹೀರೋ ಆಗೋದಕ್ಕೆ ಪ್ರಮುಖ ಕಾರಣ ನಾನಲ್ಲೇ ಇದನ್ನು ಕಾರಣ ಹೀಗೆ ಪ್ರಮುಖ ಕಾರಣ ಬಂದು ಪಾತ್ರ. ನಾನು ಸೂರಿ ಸಾರು ಡಿಸ್ಕಷನ್ ಮಾಡುವಾಗ ಸೂರಿ ಸರ್ ಸುರೇಂದ್ರನಾಥ್ ಅಂತ ರೈತರ ಅವ್ರದೇ ಕತೆ, ಬಟ್ ಅವ್ರ ಹತ್ರ ಜಾಸ್ತಿ ಹೊತ್ತು ಇರ್ತಿರ್ಲಿಲ್ಲ, ಒನ್ ಅವರ್ ಹಾಫ್ ಅನ್ ಅವರ್ ಸ್ಪೆಂಡ್ ಮಾಡ್ಕೊಂಡು ಕೆಲಸಕ್ಕೆ ಆಫೀಸ್ ಬರೋರು ನಾವಿರೋರು ನಾವಿರ್ತೀವಿ. ಸೊ ಮಾತಾಡ್ತಾ ಇದ್ವಿ, ಯಾವುದೇ ಒಂದು ಪಾತ್ರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇದು ಪ್ರಮುಖ ಪಾತ್ರ ಯಾವುದು ವಿಕ್ಕಿದ್ ಕೆಂಡ ಸಂಪಿಗೆಯಲ್ಲಿ. ಸೊ ಆ ಪಾತ್ರಕ್ಕೆ ಯಾರು ಹಾಕೋಣ ಅಂತ ಹೇಳಿದಾಗ ಒಂದಷ್ಟು ಜನರ ಹೆಸರು ಬಂತು, ಎಲ್ಲ ಚೆನ್ನಾಗಿರೋರು, ಫೈವ್ ಇಲೆವೆನ್ ಬೈಸೆಪ್ಸ್ ಮತ್ತೆ ಗುಡ್ ಲುಕಿಂಗ್. ನಾನು ಇನ್ನೊಂದು ಜನ ಮತ್ತು ಸೂರಿ ಸರ್ ಮೈಂಡ್ ಅಲ್ಲಿ ಇತ್ತು ಈ ಪಾತ್ರಕ್ಕೆ ನಾಯಕ ಬೇಕಾಗಿಲ್ಲ, ಯಾಕಂದ್ರೆ ಅದಕ್ಕೊಂದು ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು. ನಮ್ಮ ವಿಕ್ಕಿ ನಮ್ಮ ಸಿನಿಮಾದಲ್ಲಿ ಅಸೋಸಿಯೇಟ್ ಓಡಾಡ್ಕೊಂಡು ಇರೋಂತ ಹುಡುಗ. ಸರಿ, ಸಡನ್ ಆಗಿ ನಾನು ಹೇಳಿದೆ ಯಾಕ್ರಿ ಇದಕ್ಕೆ ಹೀರೋ ಮಾಡೋದು ಅಂತ ಹೇಳಿದಾರೆ. ಇಲ್ಲಿ ನಮ್ ವಿಕ್ಕಿ ತರ ಅವಾಗ ಸಂತು ಅಂತ ಹೇಳಿ, ನಮ್ ಸಂತು ತರ ಇದ್ರೆ ಸಾಕಪ್ಪ ಅಂತ ಹೇಳಿ ಅವ್ರ ಮೈಂಡ್ ಅಲ್ಲೂ ಇತ್ತು. ಹೌದಲ್ವಾ, ಈ ಪಾತ್ರ ಹಿಂಗಿದ್ರೆ ಸರಿ ಅಂತ ನಾವು ಫಸ್ಟ್ ಆಡಿಷನ್ ಮಾಡಿದ್ರೆ ಈ ಬಾರಲ್ಲಿ ಅಂದ್ಬಿಟ್ಟು ಈ ತರದ ಒಂದು 5D ಕ್ಯಾಮ್ರಾ ಇಟ್ಕೊಂಡು, ಆ 5D ಕ್ಯಾಮ್ರಾ ಅಪ್ಪು ಸಾರು ಸೂರಿ ಸಾರು ಕೊಟ್ಟಿದ್ದೆ ಗಿಫ್ಟ್ ಅನ್ನವಂಟೆ ಅನ್ನವಂಟೆ ಹಿಂಗ್ ಇಟ್ಕೊಂಡು ಬಾರ ನಡ್ಕೊಂಡ್ ವಿಕ್ಕಿ ಮಾಮೂಲಿಯಾಗಿ ನಡ್ಕೊಂಡ್ ಬಂದ. ಅವಾಗ ಅವ್ರು ಇಲ್ಲ ಮಾಡಿಸ್ಬೋದು,
ಒಂದಷ್ಟು ಜನರ ಒಪಿನಿಯನ್ ತಗೊಂಡ್ರು, ಒಂದ್ ಆಫೀಸ್ ಅಲ್ಲಿ ಒಂದ್ 10 ಜನ ಇರ್ತೀವಲ್ಲ ಅವ್ರು ಸ್ನೇಹಿತರು, ನಾವ್ ಸದ್ದುಗ್ ಮಾಡ್ಬೋದ ಸದ್ದುಗ್ ಮಾಡ್ಬೋದ ಅಂದ್ರೆ ಎಲ್ಲರೂ ಸದ್ದುಗ್ ಓಟ್ ಹಾಕ್ತಾರೆ, ಸೇವ್ ಮಾಡ್ಬೋದು. ಆ ಹುಡುಗನು ತುಂಬಾ ಚೆನ್ನಾಗಿ ಆಡ. ಫಸ್ಟ್ ದಿನ ಇವತ್ತು ನನ್ ನೆನಪಿದೆ, ಚಾಮರಾಜಪೇಟೆಯಲ್ಲಿ ಒಂದು ಚೌಟ್ರಿನ ಪೊಲೀಸ್ ಸ್ಟೇಷನ್ ಸೆಟಪ್ ಆಗ್ಬೋದು, ಹಿಂಗೆ ನಿಲ್ಸ್ಬಿಟ್ಟು ಹಿಂದೆ ಗಡೆಯಿಂದ ಲಾಠಿಯಲ್ಲಿ ಹೊಡೆಯುವಂತ ಪಟ ಪಟ ಅಂತ ಇವರು ಲೇಡಿ ಕಾನ್ಸ್ಟೇಬಲ್ ಒಬ್ರು ಹೊಡಿತಾರೆ. ಆ ಗೇಟ್ ಬೀಳ್ತಿದೆ, ಅವ್ರ ಪೇನ್ ಅಲ್ಲಿ ಕೇಳ್ದ ಅಂದ್ರೆ ನನ್ಗೆ ಈಗಲೂ ನೆನಪಿದೆ ಅಷ್ಟು ನೋವಲ್ಲು ನನ್ ಕಡೆ ತಿರುಗುತ್ತು, ಇಷ್ಟು ಚೆನ್ನಾಗಿ ಬಂದಿದೆಯಾ ನಾನು. ಅವ್ರು ಎಮೋಷನ್ ಆಗುತ್ತೆ, ಏಕಾಏಕಿ ಒಬ್ಬನ ನಾಯಕ ಮಾಡ್ಬಿಟ್ಟು ಮೇಲೆ ಎಲ್ಲರೂ ಫೋಕಸ್ ಇರುತ್ತೆ, ಚೆನ್ನಾಗಿ ಮಾಡ ಕಂಡ ಸಂಪಿಗೆ ಚೆನ್ನಾಗಾಯ್ತು. ಸೊ ಈ ಸೆಕೆಂಡ್ ಪಿಕ್ಚರೇ ಅದೇ ಕಾಲೇಜ್ ಕುಮಾರ್ ಅಣ್ಣ ನೀನೇ ಬರಿಬೇಕು ಅಂತ ಕರೆದಿದ್ದ, ತುಂಬಾ ಜೊತೆಗೆ ಬೆಳೆದೊಳಗ ಅಲ್ವಾ ಹಂಗೆ ಅಣ್ಣ ಅಣ್ಣ ಅಂತ ನಾನು ಭಾವಿಕೆ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.